ಇವರಿಗೆ ಹೆಡ್ಜಿಂಗ್ ಸ್ಟಾರ್ ಅಂತ ಕರೀತಾರೆ ಯಾವ ಗಾಡಿ ಓಡಿಸಿರಿ ನೀವು ಸೊ ಇನ್ಫ್ಲೇಷನ್ ಬೀಟ್ ಮಾಡೋದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೋಗಿ ನಮ್ ದುಡ್ಡು ತಗೊಂಡೋಗಿ ಎಫ್ ಡಿ ಇಡೋದಕ್ಕಿಂತ ಅದೇ ಪ್ರತಿಷ್ಠಿತ ಬ್ಯಾಂಕ್ ಮಾರ್ಕೆಟ್ ಡೌನ್ ಆಗಿದೆ ಅಂದ್ರೆ ಬ್ಯಾಂಕಿಗೆ ಇನ್ವೆಸ್ಟ್ ಮಾಡ್ಬಿಟ್ರೆ ಸೊ ಬಿಗಿನರ್ಸ್ ಯಾವ್ದು ಬೆಟರ್ ಅಂತ ನೀವು ಹೇಳ್ತೀರಾ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಬೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ಒಂದು ಇಪ್ಪತ್ತು ರೂಪಾಯಿ ದುಡ್ಡು ಇದ್ರು ಕೂಡ ಇನ್ವೆಸ್ಟ್ ಮಾಡಬಹುದು ನಲವತ್ತಕ್ಕೆ ರೀಚ್ ಆಗಿದೆ ಅಂದ್ರೆ ಇಟ್ ಇಸ್ ಎ ಬೈಯಿಂಗ್ ಝೋನ್ ಎಪ್ಪತ್ತಕ್ಕೆ ರೀಚ್ ಆಯಿತು ಅಂದರೆ ಅದು ಸೆಲ್ಲಿಂಗ್ ಝೋನ್ ಇಂಡಿಯಾ ವೀಕ್ಸ್ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಮಾರ್ಕೆಟ್ ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಅನ್ನೋದು ಭಾಳ ನೀಟಾಗಿ ಬರ್ತಾ ಬಿಡುತ್ತೆ ನಮಗೆ ಸೊ ಈಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇರಬೇಕಾಗಿರುವಂಥ ಮೇನ್ ಕ್ವಾಲಿಟೀಸ್ ಏನು ಅಂತ ಅಯ್ಯೋ ಒಂದು ರೂಪಾಯಿ ಅರವತ್ತು ಪೈಸೆ ಇರೋದು ನೂರು ರೂಪಾಯಿ ಆಗ್ಬಿಟ್ರೆ ನಾನು ಎಷ್ಟು ದುಡ್ಡು ಮಾಡಿಬಿಡ್ತೀನಿ ಆ ಥರದ ಯೋಚನೆಗಳನ್ನು ಬಿಡಬೇಕು ಸ್ಮಾಲ್ ಕ್ಯಾಪಿಗೆ ಏನು ಆಪರ್ಚುನಿಟಿ ಇದೆ ಸ್ಮಾಲ್ ಕ್ಯಾಪ್ ಎಸ್ ಗಿವನ್ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಯಾವ ಸ್ಟಾಕ್ ಅರ ತೊಗೊಳ್ಳಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ಟಾಕ್ ಮಾರ್ಕೆಟ್ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕೂಡ ಕಳೆದ ನಾಲ್ಕೈದು ವರ್ಷಗಳಲ್ಲಿ ತುಂಬ ಜನಕ್ಕೆ ಅಟ್ರಾಕ್ಟ್ ಮಾಡ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಯುವ ಜನತೆ ಮಹಿಳೆಯರು ವಯಸ್ಸಾದವರು ವೃದ್ಧರು ಎಲ್ಲರೂ ಕೂಡ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು ನಾವು ಕೂಡ ಹೂಡಿಕೆ ಮಾಡಬೇಕು ಅನ್ನೋ ಆಸೆಯನ್ನು ತೋರಿಸ್ತಾ ಇದ್ದಾರೆ ಹಂಬಲವನ್ನು ತೋರಿಸ್ತಾ ಇದ್ದಾರೆ ಆದರೆ ತುಂಬಾ ಜನಕ್ಕೆ ಹೇಗೆ ಆರಂಭ ಮಾಡೋದು ಅನ್ನೋ ಕ್ವಶನ್ ದೊಡ್ಡದಾಗಿ ಕಾಡ್ತಾ ಇರುತ್ತೆ ಹಾಗಾಗಿ ಅರ್ಧ ಅರ್ಧ ತಿಳ್ಕೊಂಡು ಪೂರ್ತಿಯಾಗಿ ತಿಳ್ಕೊಳ್ಳದೆ ಸ್ಟಾಕ್ ಮಾರ್ಕೆಟ್ಗೆ ಕಾಲಿಟ್ಟು ದೊಡ್ಡ ಪ್ರಮಾಣದ ಲಾಸ್ ಅನ್ನು ಕೂಡ ಮಾಡಿಕೊಳ್ತಿದ್ದಾರೆ ಹಾಗಾಗಿ ನಾವು ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ಸಿ ಎ ದಯಾನಂದ್ ಬೊಂಗಳೆ ಅವರೊಂದಿಗೆ ನಾವು ಮಾತನಾಡ್ತಾ ಹೋಗೋಣ ಇವರು ಚಾರ್ಟೆಡ್ ಅಕೌಂಟೆಂಟ್ ಆಗಿ ಹದಿಮೂರು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಅನ್ನು ಹೊಂದಿದ್ದಾರೆ ಜೊತೆಗೆ ಐದೈದು ಡಿಗ್ರಿಗಳನ್ನು ಹೊಂದಿದ್ದಾರೆ ಬಿ ಕಾಮ್ ಎಮ್ ಕಾಮ್ ಎಮ್ ಬಿ ಎಸಾ ಹಾಗೂ ಚಾರ್ಟೆಡ್ ಅಕೌಂಟೆಂಟ್ ಸಿ ಎ ಡಿಗ್ರಿಯನ್ನು ಇವರಿಗೆ ಹೆಡ್ಜಿಂಗ್ ಸ್ಟಾರ್ ಅಂತ ಕರೀತಾರೆ ಇವರ ಶಿಷ್ಯರು ಇವರ ಹತ್ರ ಸ್ಟಾಕ್ ಮಾರ್ಕೆಟ್ನ ಸ್ಕಿಲ್ಸನ್ನು ಕಲಿತವ್ರೆ ಇವ್ರನ್ನ ಹೆಡ್ಜಿಂಗ್ ಸ್ಟಾರ್ ಅಂತ ಕರೀತಾರೆ ಹಾಗಾದರೆ ಏನದು ಹೆಡ್ಜಿಂಗ್ ಸ್ಟಾರ್ ಅಂದ್ರೇನು ಬಿಗ್ ಬುಲ್ ಕೇಳಿದ್ದೀವಿ ಬಿಗ್ ಬ್ಯಾರ್ ಕೇಳಿದ್ದೀವಿ ಹೆಡ್ಜಿಂಗ್ ಸ್ಟಾರ್ ಅಂದ್ರೆ ಏನು ಅನ್ನೋ ಪ್ರಶ್ನೆ ಕೂಡ ನಿಮ್ಗೆ ಕಾಡ್ತಾ ಇರ್ಬೋದು ಎಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾವ ರೀತಿ ಹೂಡಿಕೆಯನ್ನು ಮಾಡಬೇಕು ಟ್ರೇಡರ್ಸ್ ಯಾವ ರೀತಿ ಹೂಡಿಕೆ ಮಾಡಬೇಕು ಇದನ್ನು ಎರಡು ಭಾಗಗಳಲ್ಲಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಸಿ ಎ ದಯಾನಂದ್ ಅವರದೇ ನಿಮಗೆ ಪೂರ್ತಿಯಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಮೊದಲಿಗೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಯು ಮಚ್ ಎರಡು ಪಾರ್ಟ್ ನಾವು ಎಕ್ಸ್ಪ್ಲೈನ್ ಮಾಡೋಣ ಒಂದು ಲಾಂಗ್ ಟರ್ಮ್ ಸ್ಟಾಕ್ ಮಾರ್ಕೆಟ್ ಏನು ಹೆಂಗೆ ವರ್ಕ್ ಆಗುತ್ತೆ ಇನ್ನೊಂದು ಸಪ್ರೇಟ್ ವರ್ಗ ಇದೆ ಎವರ್ ಗ್ರೋಯಿಂಗ್ ಇನ್ನೊಂದು ವರ್ಗ ಇದೆ ಟ್ರೇಡರ್ಸ್ ವರ್ಗ ಎಕ್ಸಾಕ್ಟ್ಲಿ ಅವರು ತುಂಬಾ ಸ್ಟ್ರಾಟಜಿಗಳನ್ನು ತಿಳ್ಕೊಬೇಕು ಅಂತೆಲ್ಲ ಕಾಯ್ತಾ ಇರ್ತಾರೆ ನಿಮ್ಮಿಂದ ಹೆಡ್ಜಿಂಗ್ ಬಗ್ಗೆ ತಿಳ್ಕೊಳಕ್ಕೆ ಕಾಯ್ತಿರ್ತಾರೆ ಅವರಿಗೆ ಇನ್ನೊಂದು ಪ್ರತ್ಯೇಕ ವರದಿಯಲ್ಲಿ ನಾವು ಮಾಹಿತಿಯನ್ನು ಕೊಡೋಣ ಮೊದಲಿಗೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ವಿಚಾರಕ್ಕೆ ಬಂದ್ರೆ ಹೂಡಿಕೆದಾರರ ವಿಚಾರಕ್ಕೆ ಬಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಶುರು ಮುಂಚೆ ನಿಮ್ಮ ಬಗ್ಗೆ ಸ್ವಲ್ಪ ನಮಗೆ ಹೇಳಿಬಿಡಿ ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಪೆಟ್ರೋಲ್ ದುಡ್ಡಿಗೂ ಯೋಚನೆ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಇದ್ದಂತ ಒಬ್ಬ ವ್ಯಕ್ತಿ ಈಗ ಯಾವ ಗಾಡಿ ಓಡಿಸ್ತೀರಿ ನೀವು ಆಡಿ ಓಡಿಸ್ತೀರಾ ಸೊ ಆ ಜರ್ನಿ ಹೇಗಿತ್ತು ಬ್ಯೂಟಿಫುಲ್ ಜರ್ನಿ ಅಂದರೆ ಇನಿಷಿಯಲಿ ನನಗೆ ಸಿ ಎ ಓದುವಾಗ ತುಂಬ ಅಂದರೆ ಕಷ್ಟ ಟೈಮ್ ಅಂತ ಅನ್ನಿಸ್ತಾ ಇತ್ತು ಸೊ ನನಗೆ ಈ ಒಂದು ವರ ಅಂತ ಅಂದ್ಕೊಳೋದು ಫೇಲ್ ಆಗಿದ್ದೇ ಒಂದು ವರ ಅಂತ ಅನ್ಕೊಂಡೆ ಒಂದು ಎರಡು ಮೂರು ಸರಿ ಫೇಲ್ ಆದೆ ಪಾಸ್ ಆಗೋದಕ್ಕಿಂತ ಮುಂಚೆ ಸೊ ಅಲ್ಲಿ ನನಗೇನಾಯಿತು ಅಂದರೆ ಈ ಹೆಡ್ಜಿಂಗ್ ಬಗ್ಗೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಒಂದು ಟಾಪಿಕ್ನಲ್ಲಿ ನಮಗೆ ಓದಲಿಕ್ಕೆ ಸಿಕ್ತು ನನಗೆ ಯಾವಾಗ ಎರಡು ಸಾವಿರದ ಏಳು ಎರಡು ಸಾವಿರದ ಆರರಲ್ಲಿ ನನಗೆ ಸೊ ಅವಾಗ ದೆನ್ ಐ ವಾಸ್ ವೆರಿ ಲೈಕ್ ಯುನೋ ಒಂದು ಸಿಕ್ಕಿದ್ದನ್ನು ಪಾಸ್ ಆಗಲಿಕ್ಕೆ ಏನು ಬೇಕು ಅಷ್ಟೇ ಮಾಡ್ತಾಯಿದ್ದೆ ನಂತರ ಸಿ ಎ ಆದಮೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಚಿಕ್ಕದಾಗಿ ಎಸ್ ಐ ಪಿಗಳನ್ನು ಸ್ಟಾರ್ಟ್ ಮಾಡ್ಕೊಂಡೆ ದೆನ್ ಮೈ ಇಂಟ್ರೆಸ್ಟ್ ಸ್ಟಾರ್ಟ್ ಎಟ್ ಗ್ರೋಯಿಂಗ್ ಇನ್ ದಿಸ್ ಎಸ್ ಮಾರ್ಕೆಟ್ ಬೀಳುತ್ತೆ ಬಿದ್ದಾಗ ಹಾಗಾದರೆ ಹೇಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳೋದು ನಾವೇನೋ ದುಡ್ಡು ಹಾಕ್ಬಿಡ್ತೀವಿ ಇನ್ವೆಸ್ಟ್ ಮಾಡ್ತೀವಿ ಮಾರ್ಕೆಟ್ ಬುಲ್ಲಿಶ್ ಇರುತ್ತೆ ಅಂತ ಮಾರ್ಕೆಟ್ ಡೌನ್ ಸೈಡ್ ಹೋಗ್ಲಿಕ್ಕೆ ಸ್ಟಾರ್ಟಾದರೆ ಏನು ಮಾಡೋದು ಮತ್ತೆ ನನಗೆ ಅನಿಸಿದ್ದು ಸಿ ಎಫ್ ಐನೆಲ್ಲ ನೋಟ್ಸ್ ತೆಗೆದು ನೋಡಿದ್ರೆ ಈ ಹೆಡ್ಜಿಂಗ್ ಎಲ್ಲ ಪ್ರತಿಯೊಂದು ನಮಗೆ ಓದ್ಲಿಕ್ಕೆ ಸಿಲೆಬಸ್ಸೇ ಆಗಿತ್ತಲ್ಲ ಇದು ಯಾರೂ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಇದು ಇರತಕ್ಕಂಥದ್ದನ್ನೇ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಬಳಕೆ ಮಾಡ್ಬೋದು ಯಾವಾಗ ಬಳಕೆ ಮಾಡೋದು ಅನ್ನೋದು ನಾನು ತಿಳ್ಕೊಂಡೆ ಅಷ್ಟೇ ಸರಿ ಓಕೆ ಸ್ಟಾಕ್ ಮಾರ್ಕೆಟ್ ಗೆ ಯಾಕೆ ಬರಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆ ಯಾಕಂದ್ರೆ ತುಂಬಾ ಜನಕ್ಕೆ ಓಕೆ ದುಡ್ಡು ಮಾಡ್ತಿದಾರೆ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಗೊತ್ತಿರುತ್ತೆ ಬಟ್ ಓ ತುಂಬಾ ಜನಕ್ಕೆ ಲಾಸ್ ಆಗ್ತಿದ್ಯಂತೆ ನಾವು ಹೋದ್ರೆ ನಮಗೆ ಲಾಸೇ ಆಗುತ್ತೆ ಅನ್ನೊಂದ್ ಕಲ್ಪನೆ ತುಂಬಾ ಜನ ಈ ರೀತಿ ಇಕ್ವಿಟಿ ಇನ್ವೆಸ್ಟಿಂಗ್ ಗೆ ಬರಲ್ಲ ಮ್ಯೂಚುವಲ್ ಫಂಡ್ ಆಗಿರ್ಲಿ ಸ್ಟಾಕ್ ಆಗಲಿ ನ ಭಯದಿಂದ ಬರೋದಿಲ್ಲ ಆದ್ರೆ ಇನ್ಫ್ಲೇಷನ್ ಇರುತ್ತೆ ನೀವು ಬೇರ ಲೀಟರ್ ದುಡ್ಡನ್ನು ಕರಗಿಸ್ತಾ ಇರುತ್ತೆ ತುಂಬಾ ಜನ ಗೊತ್ತಿರಲ್ಲ ಸೊ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ಸಿ ಸ್ಟಾಕ್ ಮಾರ್ಕೆಟ್ ಮೇನ್ ಇದ್ರ ಕ್ಯಾರೆಕ್ಟ್ರಿಸ್ಟಿಕ್ಸೇ ಇನ್ಫ್ಲೇಷನ್ ಬೀಟ್ ಮಾಡುತ್ತೆ ಅಂತ ಅಂದರೆ ನಾವು ಒಂದು ನಿಫ್ಟಿಯ ಒಂದು ಹಿಸ್ಟ್ರಿ ನೋಡ್ತಾ ಬಂದಾಗ ಸಿ ಎ ಜಿ ಆರ್ ಅಂತ ಏನು ನೋಡ್ತೀವಿ ಕಾಂಪೌಂಡೆಡ್ ಆ್ಯನ್ಯಲ್ ಗ್ರೋತ್ ರಿಟರ್ನ್ ಅಂತ ಒಂದು ವರ್ಷಕ್ಕೆ ಸರಾಸರಿ ಹದಿನೈದು ಪರ್ಸೆಂಟ್ ನಮಗೆ ರಿಟರ್ನ್ಸ್ ಕೊಡ್ತಾ ಬಂದಿದೆ ನಿಫ್ಟಿ ಸ್ಮಾಲ್ ಕ್ಯಾಪ್ಸು ಮಿಡ್ ಕ್ಯಾಪ್ಸು ಇನ್ನೂ ಜಾಸ್ತಿ ಇರ್ಬೋದು ಬಟ್ ಸೇಫಾಗಿ ಅಂತಂದರೆ ನಿಫ್ಟಿ ನೋಡೋಣ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾ ಇದೆ ಆದರೆ ಇನ್ಫ್ಲೇಷನ್ ಎಷ್ಟಿದೆ ಇನ್ಫ್ಲೇಷನ್ ಸುಮಾರು ಒಂದು ಏಳು ಪರ್ಸೆಂಟ್ ಅಂತ ಅನ್ಕೊಳವ ಆದರೆ ಬ್ಯಾಂಕ್ನಲ್ಲಿ ಎಫ್ ಡಿ ಹಾಕಿದರೆ ನಾವು ನಮಗೆ ಆರು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಆ್ಯಕ್ಚುಲಿ ಅವ್ರ ರಿಟರ್ನ್ಸ್ ನಮಗೆ ಇನ್ಫ್ಲೇಷನ್ ಸ್ವಲ್ಪ ಇನ್ನೂ ಕಡಿಮೆ ಇದೆ ಅಂತ ಹೇಳ್ತಾರೆ ಬಟ್ ಆ್ಯಕ್ಚುಯಲ್ ಇನ್ಫ್ಲೇಷನ್ ನಾವು ನೋಡಿದ್ರೆ ಮಾರ್ಕೆಟ್ನಲ್ಲಿ ಈ ಸರಿ ಬೈಕ್ ತೊಗೊಳಕ್ಕೆ ಹೋದರೆ ಸಾಮಾನು ತೊಗೊಳಕ್ಕೆ ಹೋದರೆ ಹೋದ ವರ್ಷ ಫೀಸ್ ಪ್ರತಿಯೊಂದನ್ನು ಸ್ಕೂಲ್ ಫೀಸ್ ಎಲ್ಲ ನೋಡಿದ್ರೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸೊ ಇದನ್ನು ನಾವು ಬೀಟ್ ಮಾಡೋಕ್ಕಾಗುತ್ತಾ ಬ್ಯಾಂಕಿಂಗ್ ಎಫ್ ಡಿ ಇಟ್ರೆ ಆಗಲ್ಲ ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಿಸ್ಟ್ರಿ ಹೇಳುತ್ತೆ ಹಿಸ್ಟ್ರಿ ಆಫ್ ಸ್ಟಾಕ್ ಮಾರ್ಕೆಟ್ ನೋಡಿದಾಗ ಹದಿನೈದು ಪರ್ಸೆಂಟ್ ಗ್ರೋತ್ ಸಿಕ್ತಾನೆ ಇದೆ ಸೊ ವಿಚ್ ಇಸ್ ಫಾರ್ ಮೋರ್ ದೆನ್ ದಿ ಬ್ಯಾಂಕ್ ರಿಟರ್ನ್ಸ್ ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ಫ್ಲೇಷನ್ ಬೀಟ್ ಮಾಡೋ ಅಂಥ ಕೆಪಾಸಿಟಿ ಇರತಕ್ಕಂಥದ್ದು ಸೊ ಹಾಗಾದರೆ ಬ್ಯಾಂಕ್ನಲ್ಲಿ ಹೋಗಿ ನಮ್ಮ ದುಡ್ಡು ತಗೊಂಡೋಗಿ ಎಫ್ ಡಿ ಇಡೋದ್ಕಿಂತ ಅದೇ ಪ್ರತಿಷ್ಠಿತ ಬ್ಯಾಂಕ್ ಮಾರ್ಕೆಟ್ ಡೌನ್ ಆಗಿದೆ ಅಂದರೆ ಬ್ಯಾಂಕಿಗೆ ಇನ್ವೆಸ್ಟ್ ಮಾಡಿಬಿಟ್ರೆ ಹೇಗೆ ದಟ್ ಈಸ್ ಮೈ ಥಾಟ್ ಪ್ರೊಸೆಸ್ ಸ್ಟಾಕ್ ಮಾರ್ಕೆಟಿಗೆ ಈಗ ಈಕ್ವಿಟಿ ಇನ್ವೆಸ್ಟಿಂಗ್ ಅಂತ ಮಾಡ್ತೀನಿ ಅಂತ ಹೊರಟ್ರೆ ಅಲ್ಲಿ ಎರಡು ಮೂರು ತರ ಆಪ್ಷನ್ ಬರುತ್ತೆ ಒಂದು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡೋದು ಅಥವಾ ಶೇರ್ಗಳಲ್ಲಿ ಹೂಡಿಕೆಯಾಗೋ ಮ್ಯೂಚುವಲ್ ಫಂಡ್ ಪರ್ಚೇಸ್ ಮಾಡೋದು ಅಥವಾ ಟಿ ಗಳನ್ನ ಪರ್ಚೇಸ್ ಮಾಡೋದು ಬೀಸ್ ಪರ್ಚೇಸ್ ಮಾಡಬಹುದು ಸೊ ಈ ರೀತಿ ಆಪ್ಷನ್ಸ್ ಇದೆಯಲ್ಲ ಸೊ ಬಿಗಿನರ್ಸ್ಗೆ ಯಾವ್ದು ಬೆಟರ್ ಅಂತ ನೀವು ಹೇಳ್ತೀರಿ ಸಣ್ಣ ಪ್ರಮಾಣದ ಹೂಡಿಕೆ ಪ್ರಮಾಣದ ಹೂಡಿಕೆದಾರರು ಏನ್ ಮಾಡಬಹುದು ಅಂದ್ರೆ ಒಂದು ಪ್ರತಿಷ್ಠಿತ ಕಂಪನಿಗಳನ್ನ ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಾವು ಆಲ್ರೆಡಿ ನಮ್ಗೆ ಗೊತ್ತು ಅಂದರೆ ಲೈಕ್ ಸಾಕಷ್ಟು ಪ್ಯಾರಾಮೀಟರ್ಸ್ಗಳಿದೆ ಅದಕ್ಕೆ ಈಗ ನಾನು ಒಂದೇ ಸರಿ ವಿಡಿಯೋದಲ್ಲಿ ಹದಿನೈದು ನಿಮಿಷದ ವಿಡಿಯೋದಲ್ಲಿ ಹೇಳಿ ಕಷ್ಟ ಆಗ್ಬೋದು ಆದರೆ ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಬೀಸ್ನಲ್ಲಿ ಇನ್ವೆಸ್ಟ್ ಮಾಡೋದು ಅಂದರೆ ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡೋದ್ಕಿಂತ ಬೀಸ್ನಲ್ಲಿ ಇನ್ವೆಸ್ಟ್ ಮಾಡೋದು ಏನು ಸರ್ ಬೀಸ್ ಅಂತ ಕೇಳ್ಬೋದು ಮ್ಯೂಚುವಲ್ ಫಂಡ್ ಥರನೇ ಅಲ್ವಾ ಅದನ್ನು ಕೂಡ ಹಾಂ ಇಟ್ ಇಸ್ ಬೀಸ್ ಅಂದರೆ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂದರೆ ಒಂದು ಪರ್ಟಿಕ್ಯುಲರ್ ಕಂಪನಿನ ನಾವು ಬೈ ಮಾಡೋದ್ಕಿಂತ ಇಡೀ ಸೆಕ್ಟರ್ ಸೆಕ್ಟರ್ನೇ ಬೈ ಮಾಡ್ತಕ್ಕಂಥದ್ದು ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಸನ್ ಫಾರ್ಮಾ ಒಂದೇ ಒಂದು ಕಂಪ್ನಿ ನಾವು ಬೈ ಮಾಡೋದ್ಕಿಂತ ಫಾರ್ ಎಕ್ಸಾಂಪಲ್ ಸನ್ ಫಾರ್ಮಾ ಕೆಳಗೆ ಹೋಗ್ಬಿಟ್ರೆ ಏನಾಗುತ್ತೆ ಅಂತ ಭಯ ಇರುತ್ತೆ ಆದರೆ ಸನ್ ಫಾರ್ಮಾ ಬೇಡ ಸರ್ ನನಗೆ ಇಡೀ ಸೆಕ್ಟರ್ ಇಡೀ ಸೆಕ್ಟರ್ ಅಂತ ಬಂದಾಗ ಸನ್ ಫಾರ್ಮಾ ಬರುತ್ತೆ ಸಿಪ್ಲಾ ಬರುತ್ತೆ ಡಿ ವಿಡೀಸ್ ಬರುತ್ತೆ ಡಾಕ್ಟರ್ ಬರುತ್ತೆ ಸೊ ಈ ಎಲ್ಲಾ ಕಂಪನಿಗಳ ಸಮೂಹಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಬೀಸ್ ಅಂತ ಕರಿತೀವಿ ಸೊ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಜಸ್ಟ್ ಲೈಕ್ ಟಿ ಎಫ್ ಓನ್ಲಿ ಇದು ಒಂದು ಪರ್ಟಿಕ್ಯುಲರ್ ಲೆವೆಲ್ ಇಂಡಸ್ಟ್ರೀ ಇರುತ್ತೆ ಎಲ್ಲಾ ಇಂಡಸ್ಟ್ರೀಸ್ ಇರುತ್ತೆ ಬೀಸ್ ಅಂತ ಬಂದಾಗ ನಿಫ್ಟಿ ಬೀಸ್ ಇದೆ ಅಂದ್ರೆ ಇಡೀ ನಿಫ್ಟಿ ಇಡೀ ನಿಫ್ಟಿ ತಗೋಂತ ಅಥವಾ ಬ್ಯಾಂಕ್ ಬೀಸ್ ಇದೆ ಐಟಿ ಬೀಸ್ ಇದೆ ಫಾರ್ಮಾ ಬೀಸ್ ಇದೆ ಆಟೋ ಬೀಸ್ ಇದೆ ಪಿ ಎಸ್ ಯು ಬ್ಯಾಂಕ್ ಬೀಸ್ ಇದೆ ಗೋಲ್ಡ್ ಬೀಸ್ ಇದೆ ಸಿಲ್ವರ್ ಬೀಸ್ ಇದೆ ಸೊ ಈ ರೀತಿ ಸಾಕಷ್ಟು ಬೀಸ್ಗಳಿದ್ದಾವೆ ಸೊ ಯಾವ ಬೀಸ್ ಕಡಿಮೆದಲ್ಲಿದೆ ಅಂದರೆ ನೀವು ಕೇಳ್ಬೋದು ಎಷ್ಟಿರ್ಬೇಕು ದುಡ್ಡು ಅಂತ ಮನಸ್ಸಲ್ಲಿ ಬಂದರೆ ಸೇ ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತು ರೂಪಾಯಿ ದುಡ್ಡಿದ್ರೂ ಕೂಡ ನಾವು ಇನ್ಸ ಇನ್ವೆಸ್ಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈಗ ಫಾರ್ಮಾ ಬೀಸ್ ಒಂದು ಇಪ್ಪತ್ತೊ ಇಪ್ಪತ್ತೆರಡು ರೂಪಾಯಿ ರೇಟಿಗೆ ಇದೆ ಐ ಟಿ ಬೀಸ್ ನಲವತ್ತೆರಡು ರೂಪಾಯಿ ಇದೆ ಇಬ್ರು ಫ್ರೆಂಡ್ಸ್ಗಳು ಒಂದು ಟೀ ಕುಡಿತೀವಿ ಅಂದರೆ ಕೂತ್ಕೊಂಡು ಕುಡಿ ಅಂತ ಹೋಟೆಲ್ನಲ್ಲಿ ಹೋದರೆ ಒಂದು ಮೂವತ್ತು ನಲವತ್ತು ರೂಪಾಯಿ ದುಡ್ಡು ಖರ್ಚಾಗುತ್ತೆ ಅದೇ ನಲವತ್ತು ರೂಪಾಯಿ ಬದಲಿ ನಾ ಒಂದು ಐ ಟಿ ಬೀಸ್ ತೊಗೊತೀನಿ ಅಂದರೆ ಇಡೀ ಸಮಗ್ರವಾಗಿ ಎಲ್ಲ ಐ ಟಿ ಕಂಪ್ನಿಗಳು ಇರ್ತಕ್ಕಂಥದ್ದು ಅಂದರೆ ನಮಗೆ ಟಿ ಸಿ ಎಸ್ ಬಂತು ಇನ್ಫೋಸಿಸ್ ಬಂತು ವಿಪ್ರೋ ಬಂತು ಎಕ್ಸ್ ಸಿ ಎಲ್ ಟೆಕ್ನಾಲಜೀಸ್ ಬಂತು ಎಲ್ಲ ಕಂಪ್ನಿಗಳು ಇರ್ತಕ್ಕಂಥದ್ದು ಬೀಸ್ ಸೊ ಅದನ್ನು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಬಿಗಿನರ್ಸ್ಗಳಿಗೆ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ವೆರಿ ಸೇಫ್ ಯಾವುದೋ ಒಂದು ಕಂಪನಿಯ ಹಣೆ ಬರ ಸರಿ ಇಲ್ಲ ಅಂದರೆ ಇಟ್ ಕ್ಯಾನ್ ಗೋ ಟು ಝೀರೋ ಆಲ್ಸೋ ಆದರೆ ಇಡೀ ಸೆಕ್ಟರ್ ಜೀರೋ ಆಗುತ್ತಾ ಸೊ ಸ್ನೇಹಿತರಲ್ಲಿ ಒಂದು ವಿಚಾರ ನೀವು ಈ ರೀತಿ ಇನ್ವೆಸ್ಟ್ ಮಾಡಬೇಕು ಈ ಬೀಸಲ್ಲೇ ಇನ್ವೆಸ್ಟ್ ಇನ್ವೆಸ್ಟ್ ಇ ಇಟಿಎಫ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಮ್ಯಾಟ್ ಅಕೌಂಟ್ ನಿಮಗೆ ಬೇಕೇ ಬೇಕಲ್ಲ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ನ ಫ್ರೀ ಡಿಮ್ಯಾಟ್ ಅಕೌಂಟ್ ನ ಲಿಂಕ್ ಕೊಟ್ಟಿರ್ತೀವಿ ಏಂಜಲ್ ಒಂದು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕ್ವಿಕ್ ಆಗಿ ಇನ್ಸ್ಟೆಂಟ್ ಆಗಿ ಆನ್ಲೈನ್ ನಿಮಿಷಗಳಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕೆ ಅಪ್ಲೈ ಮಾಡಬಹುದು ಫ್ರೀ ಡಿಮ್ಯಾಟ್ ಅಕೌಂಟ್ ಆ ಡಿಮ್ಯಾಟ್ ಅಕೌಂಟ್ ಇದ್ರೆ ನೀವು ಬೀಸಲ್ ಆದ್ರೂ ಹೂಡಿಕೆ ಮಾಡಬಹುದು ಶೇರುಗಳನ್ನಾದರೂ ಪರ್ಚೇಸ್ ಮಾಡಬಹುದು ಅಥವಾ ಡಿಮ್ಯಾಟ್ ಫಾರ್ಮ್ ನಲ್ಲಿ ಮ್ಯೂಚುವಲ್ ಫಂಡ್ ಗಳನ್ನ ಪರ್ಚೇಸ್ ಮಾಡಬಹುದು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ಅಲ್ಲಿ ಏಂಜೆಲ್ ಒನ್ ಲಿಂಕ್ ಇದೆ ತುಂಬಾ ಜನ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಡೇ ಟು ಡೇ ಲೈಫಲ್ಲಿ ಅದನ್ನ ಫಾಲೋ ಮಾಡ್ತಾ ಕೂಡ ಆಗಲ್ಲ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದರೆ ಹೋದ್ರೆ ಬಿದ್ದೋಬಿಡ್ರೆ ಲಾಸ್ ಆಗ್ಬಿಟ್ರೆ ಅಂತ ಹೇಳಿ ನಾವು ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ಲಿ ಅಂತ ಮ್ಯೂಚುವಲ್ ಫಂಡ್ ಗೆ ಹಾಕ್ತಿವಿ ಮ್ಯೂಚುವಲ್ ಫಂಡ್ ಅಲ್ಲಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ನ ತಗೊಂಡ್ ಬಿಟ್ರೆ ಎಲ್ಲ ಅದು ಪರ್ಫಾರ್ಮ್ ಮಾಡ್ತಿರೋ ಕಂಪನಿಗಳನ್ನ ಹೂಡಿಕೆ ಆಗುತ್ತೆ ಅಂತ B ಗಳು ಹೆಂಗ್ ಮಾಡ್ಬೇಕು ಎಲ್ಲಾ ಬೀಸ್ ನ ತಗೋಬೇಕಾ ಹೇಗೆ ಇಲ್ಲ 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 B ಸ್ ನ ಒಂದು 레ವೆಲ್ ನೋಡಬೇಕು ನನಗೆ ಎಲ್ಲಾ ಸೆಕ್ಟರ್ ಗಳು ತಗೋಬೇಕಾ ಹೀಗೆ ಎಲ್ಲಾ ಸೆಕ್ಟರ್ ವಾಚ್ ಲಿಸ್ಟ್ ಅಲ್ಲಿ ಹಾಕೋಣ ಏಳೆಂಟು ಬೀಸ್ ಹೇಳಿದೆ ಫಾರ್ ಎಕ್ಸಾಂಪಲ್ 7 8 ಲಿಸ್ಟ್ ಗಳನ್ನು 7 8 B ಲಿಸ್ಟ್ ಅಲ್ಲಿ ಹಾಕೋಣ ಅದರಲ್ಲಿ ಯಾವ ಸೆಕ್ಟರ್ ನಮ್ಮ ಬೈಯಿಂಗ್ ಝೋನಿಗೆ ಬಂದಿದೆ ಅದನ್ನು ಬೈ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾನು ಪ್ರತಿ ಸರ್ ನಮ್ಮ ಕ್ಲಾಸ್ ನಲ್ಲಿ ಕೂಡ ನಾನು ಹೇಳ್ತಾ ಇರ್ತೀನಿ ಅಲ್ಲಿ ಏನು ಅಂದರೆ ಈ ಬೀಸ್ಗಳು ನಾವೊಂದು ಇಂಡಿಕೇಟರ್ ಅಲ್ಲಿ ಯಾವುದು ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪ್ರತಿಯೊಬ್ಬರಿಗೂ ಇಂಡಿಕೇಟರ್ ಬಗ್ಗೆ ಗೊತ್ತಿರುತ್ತೆ ಯಾಕಂದರೆ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲರೂ ಏನೋ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರ್ತಕ್ಕಂಥ ಇಲ್ಲ ಅಂದ್ರೂ ಪರವಾಗಿಲ್ಲ ಅಲ್ಲಿ ಇಂಡಿಕೇಟರ್ ಅಂತ ಇಲ್ಲಿ ಆರ್ ಎಸ್ ಐ ಅಂತ ಒಂದು ಬರುತ್ತೆ ಇಂಡಿಕೇಟರ್ ದಟ್ ಈಸ್ ಕಾಲ್ಡ್ ಎಸ್ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ನ ನಾವು ಹಾಕೋಬೇಕು ಫಸ್ಟ್ ಯಾವ ಒಂದು ಸೆಕ್ಟರ್ ಅಂದರೆ ಐ ಟಿ ಇರ್ಬೋದು ಆಟೋ ಇರ್ಬೋದು ಫಾರ್ಮಾ ಇರ್ಬೋದು ಯಾವುದೇ ಸೆಕ್ಟರ್ ಇರಲಿ ನಲವತ್ತಕ್ಕೆ ರೀಚ್ ಆಗಿದೆ ಅಂದರೆ ಇಟ್ ಈಸ್ ಎ ಬೈಯಿಂಗ್ ಝೋನ್ ಎಪ್ಪತ್ತಕ್ಕೆ ರೀಚ್ ಆಯಿತು ಅಂದರೆ ಅದು ಸೆಲ್ಲಿಂಗ್ ಝೋನ್ ಅಂದರೆ ನನಗೆ ಅರ್ಥ ಆಗೋದು ಸ್ಟಾಕ್ ಮಾರ್ಕೆಟ್ ಅಂದರೆ ಬೈಯಿಂಗ್ ಅಟ್ ದ ಲೋವರ್ ಪ್ರೈಸ್ ಸೆಲ್ಲಿಂಗ್ ಅಟ್ ದಿ ಹೈಯರ್ ಪ್ರೈಸ್ ಇದನ್ನೇ ಒಂಥರ ಕಾಂಪ್ಲೆಕ್ಸ್ ಆಗಿ ಅಥವಾ ಒಂದು ಹೈಫೈ ಟರ್ಮಿನಾಲಜಿಗಳನ್ನು ಯೂಸ್ ಮಾಡಿ ಸಪೋರ್ಟ್ ಲೆವೆಲ್ನಲ್ಲಿ ಬೈ ಮಾಡೋದು ರೆಸಿಸ್ಟೆನ್ಸ್ ಲೆವೆಲಲ್ಲಿ ಸೆಲ್ ಮಾಡೋದು ಅಂತ ಕರೀತಾರೆ ಸೊ ನನಗೆ ಅರ್ಥ ಆಗೋದು ಸಪೋರ್ಟ್ ಅಂದರೆ ಫಾರ್ಟಿಗೆ ಬಂದರೆ ಸಪೋರ್ಟು ಸೆವೆಂಟಿಗೆ ಬಂದರೆ ರೆಸಿಸ್ಟೆನ್ಸ್ ಸೊ ಪ್ರಶ್ನೆ ಟೈಮ್ ಫ್ರೇಮ್ ಯಾವುದು ಸರ್ ವೀಕ್ಲಿ ಟೈಮ್ ಫ್ರೇಮ್ ಅಂದರೆ ಒಂದೊಂದು ಕ್ಯಾಂಡಲ್ಗಳು ಒಂದೊಂದು ವಾರವನ್ನು ರೆಪ್ರೆಸೆಂಟ್ ಮಾಡಬೇಕು ಸೊ ನಾವು ನಿಮ್ಗೆ ಆಲ್ರೆಡಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಐ ಟಿ ಬೀಸ್ ನಾವು ನೋಡ್ತಾ ಇದ್ದೀವಿ ನಲವತ್ತಕ್ಕೆ ಬಂದಾಗ ಈ ಝೋನ್ನಲ್ಲಿ ನಾವು ಬೈ ಮಾಡಬೇಕು ಸೊ ನಾವು ನೋಡ್ಬೋದು ಕೇವಲ ಕೆಲವೇ ತಿಂಗಳಲ್ಲಿ ನಮಗೆ ರಿಟರ್ನ್ಸ್ ನೀವು ನೋಡಿದ್ರೆ ಆವರೇಜ್ ನಲ್ಲಿ ನೋಡ್ತಾ ಬಂದ್ರೆ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ರಿಟರ್ನ್ ಬಂದಿರುತ್ತೆ ತಿಂಗಳಿಗೆ ಸೊ ಇಲ್ಲಿ ಏನು ಮಾಡಬೇಕು ಆ ಝೋನಿಗೆ ಬಂದಾಗ ಬೈ ಮಾಡಬೇಕು ಅದಾದ ನಂತರ ಸುಮ್ಮನೆ ಇರಬೇಕು ಝೂಮ್ ಆಗಿ ಮೇಲೆ ಹೋಗಲೇಬೇಕು ಅದು ಸೆಕ್ಟರಿಗೆ ಸೆಕ್ಟರ್ ಅದೇ ಥರ ಕೊಲ್ಯಾಪ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಸೊ ಐ ಟಿ ಸೆಕ್ಟರ್ ಅಂದರೆ ಫೋರ್ಟಿಗೆ ಅಂದರೆ ಫೋರ್ಟಿಗೆ ಬರಬೇಕು ಸ್ವಲ್ಪ ಬಂದಾಗೂ ತಗೋಬೋದು ನಲ್ವತ್ತೆರಡಕ್ಕೆ ಬಂದಾಗೂ ಕೆಲವರಿಗೆ ಫೋಮೋ ಇರುತ್ತೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಯ್ಯೋ ಅಯ್ಯೋ ನಾ ತೊಗೊಂಡ್ಬಿಟ್ಟಿಲ್ಲ ಅಂದರೆ ಯಾರಾದರೂ ತಗೊಂಬಿಡ್ತಾರೆ ಅಯ್ಯೋ ಇಲ್ಲಿಂದ ಮೇಲೆ ಹೋಗ್ಬಿಟ್ರೆ ಆಯ್ತು ಸರಿ ಸರ್ ನನ್ನ ಹತ್ರ ಒಂದು ಐವತ್ತು ಸಾವಿರ ದುಡ್ಡಿದೆ ಏನು ಮಾಡಲಿ ಹತ್ತು ಸಾವಿರ ಹಾಕಿ ಟ್ವೆಂಟಿ ಪರ್ಸೆಂಟ್ ನಲವತ್ತೆರಡುಗೆ ಬಂದಾಗ ಹಾಕಿ ಶೇರ್ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಮುಂದೆ ಇದು ಯಾವ ತರ ಯಾವ ದಿಕ್ಕಲ್ಲಿ ಹೋಗ್ಬೋದು ಕೆಳಗೆ ಹೋಗ್ತಾ ಇದೆಯಾ ಮೇಲಕ್ಕೆ ಹೋಗ್ತಿದ್ಯಾ ಅಂತ ಹೇಗೆ ಸಾಮಾನ್ಯ ಜನ ಅದನ್ನ ಟ್ರ್ಯಾಕ್ ಮಾಡೋದು ಹೇಗೆ ಅಂತ ಸರ್ ಒಂದೇ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಅದೇನು ಅಂದ್ರೆ ಇಂಡಿಯಾ ವಿಕ್ಸ್ ಅಂತ ನಮ್ಮಲ್ಲಿ ಒಂದು ವೊಲಿಟಿ ಇಂಡೆಕ್ಸ್ ನೋಡ್ತಕ್ಕಂತ ಒಂದು ಇಂಡಿಕೇಟರ್ ಇದೆ ಅದನ್ನ ನೋಡ್ಕೊಂಡು ನಾವು ಕಲಿಬಹುದು ಈಸಿಲಿ ಮಾರ್ಕೆಟ್ ಏನಪ್ಪ ಅತಿ ಹೈಯೆಸ್ಟ್ ಲೆವೆಲ್ ಹಿಮಾಲಯ ಪರ್ವತ ಥರ ಮೇಲೆ ಹೋಗಿ ನಿಂತ್ಕೊಂಡಿದ್ದೇನೋ ಏನು ಕೆಳಗಡೆ ಪೂರ್ತಿ ನೆಲ ಸಮಕ್ಕೆ ಬಂದ್ಬಿಟ್ಟಿದ್ದೇನೋ ಅಂತ ಕಣ್ಣಿಡ್ಕೋಬೋದು ಸೊ ಈ ಇಂಡಿಯಾ ವಿಕ್ಸ್ ಅಂತಂದರೆ ಇಂಡಿಯಾದಲ್ಲಿ ಒಲೈಲಿಟಿ ಇಂಡೆಕ್ಸ್ ಆಫ್ ನಿಫ್ಟಿ ಅಂತ ಅರ್ಥ ವಿಕ್ಸ್ ಅಂದರೆ ಒಲಟೈಲಿಟಿ ಇಂಡೆಕ್ಸ್ ಅಂತ ಸೊ ಒಂದು ನಿಫ್ಟಿ ಒಂದು ವರ್ಷದಲ್ಲಿ ಎಷ್ಟು ಮೇಲೆ ಕೆಳಗೆ ಆಗಬಹುದು ಅಂತ ಹೇಳದೆ ಇಂಡಿಯಾ ವಿಕ್ಸ್ ಮೇಲೆ ಹೋಗುತ್ತೆ ಅಂತ ಹೇಳುತ್ತಾ ಗೊತ್ತಿಲ್ಲ ಕೆಳಗೆ ಬೀಳುತ್ತೆ ಅಂತ ಹೇಳುತ್ತಾ ಗೊತ್ತಿಲ್ಲ ಬಟ್ ಮೂಮೆಂಟ್ ಸೇ ಫಾರ್ ಎಕ್ಸಾಂಪಲ್ ಇವತ್ತು ಹದಿನಾಲ್ಕು ಪರ್ಸೆಂಟ್ ಇದೆ ನಿಫ್ಟಿ ಪರ್ಸೆಂಟಿಂದ ಇಂದ ಸೈಡ್ ಅಥವಾ ಡೌನ್ ಸೈಡ್ ತೋರಿಸಬಹುದು ಅಂತ ಇಂಡಿಕೇಶನ್ ಮಾಡುತ್ತಿರುತ್ತೆ ಫಸ್ಟ್ ಪಾಯಿಂಟ್ ಸೊ ನಮ್ಗೆ ಅರ್ಥ ಆಯ್ತು ಇಂಡಿಯಾ ವಿಕ್ಸ್ ಅಂದ್ರೆ ಏನು ಅಂತ ಉದಾಹರಣೆಗೆ ನಾವು ಹೇಳ್ಬೋದು ಎಲೆಕ್ಷನ್ ಗಿಂತ ಮುಂಚೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಎಲೆಕ್ಷನ್ ನಡೀತಿರೋ ಟೈಮ್ ನಲ್ಲಿ ಮತ್ತು ರಿಸಲ್ಟ್ ದಿನ ಕೂಡ ಸ್ವಲ್ಪ ನಂಬರ್ಸ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಹೌದು ವಿಕ್ಸ್ ಇದ್ ಮೇಲೆ ಹೋಗಿತ್ತು ಕರೆಕ್ಟ್ ರಾ ಎಕ್ಸಾಕ್ಟ್ಲಿ ಸೊ ನಾನು ಹೇಳ್ತೀನಿ ಒಲಟಾಲಿಟಿ ಏನಿರ್ಬೋದು ಅರೆ ಎಲೆಕ್ಷನ್ ರಿಸಲ್ಟ್ ಬರ್ತಾ ಇದೆ ಅಂದ್ರೆ ಆತಂಕ ಜನರಲ್ ಒಂದು ಆತಂಕ ಈ ಎಲೆಕ್ಷನ್ ರಿಸಲ್ಟ್ ವಿಲ್ ಹಾವ್ ಕನ್ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ದಿ ಸ್ಟಾಕ್ ಮಾರ್ಕೆಟ್ ಯಾಕಂದ್ರೆ ಆರ್ಥಿಕ ವಲಯದಲ್ಲಿ ಅಂದ ತಕ್ಷಣ ಬಂದ ತಕ್ಷಣ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಒಲಟಾಲಿಟಿ ಸಿಕ್ಬಿಡುತ್ತೆ ಸೊ ಇದೇನು ಅಂದರೆ ಈ ಇಂಡಿಯಾ ವಿಕ್ಸ್ ಏನು ನಮಗೆ ಇಂಡಿಕೇಶನ್ ಕೊಡುತ್ತೆ ಅಂದ್ರೆ ಇಂಡಿಯಾ ವಿಕ್ಸ್ ಹಾಗೂ ನಿಫ್ಟಿ ಎರಡೂ ಆಪೋಸಿಟ್ ಡೈರೆಕ್ಷನಲ್ಲಿರುತ್ತೆ ಯಾವಾಗಲೂ ಇಂಡಿಯಾ ವಿಕ್ಸ್ ಮೇಲೆ ಇದೆ ಅಂದರೆ ನಿಫ್ಟಿ ಫುಲ್ ಕೆಳಗಿದೆ ಅಂತ ಅರ್ಥ ಇಂಡಿಯಾ ವಿಕ್ಸ್ ಫುಲ್ ಕೆಳಗೆ ಹೋಗಿದೆ ಅಂದರೆ ನಿಫ್ಟಿ ಮೇಲೋಗಿದೆ ಅಂತ ಅರ್ಥ ಸೊ ಹಾಗಾದರೆ ನಿಮಗೆ ಕೇಳ್ಬೋದು ಯಾವ ಲೆವೆಲಲ್ಲಿರಬೇಕು ಜನರಲಿ ಈ ಇಂಡಿಯಾ ವಿಕ್ಸ್ ಏನಾರ ಹತ್ತು ಹತ್ತು ಪಾಯಿಂಟ್ ಐದು ಈ ಲೆವೆಲ್ಗೆ ಏನಾರ ಬಂದರೆ ಪೀಕ್ನಲ್ಲಿದೆ ಮಾರ್ಕೆಟ್ ಆಲ್ರೆಡಿ ಹೈ ಹೈಯಲ್ಲಿದೆ ಇನ್ನ ಇಲ್ಲಿಂದ ಏನಾದರೂ ಒಂದು ಒಂಥರ ಹಿಮಾಲಯ ಕರಗಿದ್ರೆ ಯಾವ ಥರ ಆಗುತ್ತಲ್ಲ ಕರಗಿತು ಅಂದರೆ ಏನಾಗ್ಬೋದು ಆ ರೀತಿಯ ಒಂದು ಫಾಲಾಗುವ ಚಾನ್ಸಸ್ ಇದೆ ಅಂತ ಅರ್ಥ ಅದೇ ರೀತಿ ಇಂಡಿಯಾ ವಿಕ್ಸ್ ಫುಲ್ ಮೇಲೆ ಹೋಗಿದೆ ಒಂದು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ ಅರ್ಥ ಏನು ಮಾರ್ಕೆಟ್ ಫುಲ್ ತಳಪಾಯ ಕಂಡ್ಬಿಟ್ಟಿದೆ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ಅರ್ಥ ಸೊ ನಾವಿಲ್ಲಿ ಏನು ಮಾಡ್ಬೋದು ನಾನು ಆಗಲೇ ಹೇಳ್ಕೊಟ್ಟಿರ್ತಕ್ಕಂಥ ಆರ್ ಎಸ್ ಐ ಟೆಕ್ನಿಕ್ನ ಇಂಡಿಯಾ ವಿಕ್ಸಿಗೂ ಕೂಡ ಅಪ್ಲೈ ಮಾಡ್ಬೋದು ಏನು ನಾವು ಬೀಸ್ಗೆ ಏನು ನೋಡಿದ್ವಲ್ಲ ನಲವತ್ತಕ್ಕೆ ಬಂದರೆ ಅದು ಸಪೋರ್ಟ್ ಝೋನು ಎಪ್ಪತ್ತಕ್ಕೆ ಬಂದರೆ ರೆಸಿಸ್ಟೆನ್ಸ್ ಝೋನ್ ಅಂತ ಏನು ನೋಡಿದ್ವಿ ಸೇಮ್ ಟೆಕ್ನಿಕ್ ಯು ಕೆನ್ ಅಪ್ಲೈ ಫಾರ್ ಇಂಡಿಯಾ ವಿಕ್ಸ್ ಇಂಡಿಯಾ ವಿಕ್ಸ್ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಮಾರ್ಕೆಟ್ ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಅನ್ನೋದು ಭಾಳ ನೀಟಾಗಿ ಹೊರ್ತಾಬಿಡ್ತು ನಮಗೆ ಸೊ ಈಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇರಬೇಕಾಗಿರುವಂಥ ಮೇನ್ ಕ್ವಾಲಿಟೀಸ್ ಏನು ಅಂತ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಕಾಣಬೇಕು ಮಂತ್ಲಿ ಮಂತ್ಲಿ ನಂಗೆ ಬರೋ ಆದಾಯದಲ್ಲಿ ಹೂಡಿಕೆ ಮಾಡ್ತಾ ಹೋಗ್ತೀನಿ ಹತ್ತು ವರ್ಷ ಹದಿನೈದು ವರ್ಷ ಆವಾಗ ದೊಡ್ಡ ಬೆಳೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂದರೆ ಯಾವ ಕ್ವಾಲಿಟೀಸ್ ಇರಬೇಕು ಗುಣ ಯಾವ್ದು ಇರಬೇಕು ಆತನಲ್ಲಿ ಸೊ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಲಾಂಗ್ ಟರ್ಮ್ ಅಂತ ಬಂದಾಗ ಡೆಫಿನೆಟ್ಲಿ ದೇ ವಿಲ್ ಮೇಕ್ ಮನಿ ಯಾರು ಇನ್ವೆಸ್ಟರ್ಸ್ ಅಂದರೆ ಇಕ್ವಿಟಿನಲ್ಲಿ ಬೈ ಮಾಡ್ತಕ್ಕಂಥವ್ರು ಸೊ ಅವರ ವ್ಯೂಸ್ ಏನಿರಬೇಕು ಅಂದರೆ ಫಂಡಮೆಂಟಲಿ ಒಳ್ಳೆಯ ಕಂಪ್ನಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸೊ ಫಂಡಮೆಂಟಲ್ ಅಂತ ಬಂದ ತಕ್ಷಣ ಸಾಕಷ್ಟು ಪ್ಯಾರಾಮೀಟರ್ಸ್ ಇದೆ ಅದು ಲಾರ್ಜ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಆಗಿರಬೇಕು ಪ್ರಮೋಟರ್ ಹೋಲ್ಡಿಂಗ್ ಚೆನ್ನಾಗಿರಬೇಕು ಪಿ ಬಿ ರೇಷೋ ಕಡಿಮೆ ಇರಬೇಕು ಪಿ ಇ ರೇಷೋ ಕಡಿಮೆ ಇರಬೇಕು ಡಿವಿಡೆಂಡ್ ಈಲ್ಡ್ ಜಾಸ್ತಿ ಇರಬೇಕು ಡೆಟ್ ಇಕ್ವಿಟಿ ಕಡಿಮೆ ಇರಬೇಕು ಆರ್ ಓ ಸಿ ಆರ್ ಒ ಇ ಈ ಒಂದು ನಾಲೆಜ್ ನಮಗೆ ಬೇಕಾಗುತ್ತೆ ಒಂದು ಎರಡನೇದು ಹೆಚ್ಚಾಗಿ ಸ್ಮಾಲ್ ಕ್ಯಾಪ್ಸು ಇಂಥದ್ದನ್ನು ಅವಾಯ್ಡ್ ಮಾಡಬೇಕು ಮೂರನೇದಾಗಿ ಈ ಪೆನ್ನಿ ಸ್ಟಾಕ್ಸ್ ಅಂತ ಏನು ಕರೀತಾರಲ್ಲ ಸರ್ ಎರಡು ರೂಪಾಯಿಗೆ ಸ್ಟಾಕ್ ಸಿಗ್ತಾ ಇದೆ ಒಂದು ರೂಪಾಯಿ ಅರವತ್ತು ಪೈಸೆಗೆ ಸಿಗ್ತಾ ಇದೆ ಸರ್ ಒಂದು ಹತ್ತು ಸಾವಿರ ರೂಪಾಯಿಗೆ ನಾನು ಎಷ್ಟೊಂದು ಶೇರ್ಸ್ ತೊಗೋಬೋದಲ್ಲ ಅಯ್ಯೋ ಒಂದು ರೂಪಾಯಿ ಅರವತ್ತು ಪೈಸೆ ಇರೋದು ನೂರು ರೂಪಾಯಿ ಆಗ್ಬಿಬಿ ನಾನು ಎಷ್ಟು ದುಡ್ಡು ಮಾಡಿಬಿಡ್ತೀನಿ ಆ ಥರದ ಯೋಚನೆಗಳನ್ನು ಬಿಡಬೇಕು ಪರವಾಗಿಲ್ಲ ಒಂದು ರೂಪಾಯಿ ಅರವತ್ತು ಪೈಸೆಗೆ ಸಿಗ್ತಾ ಇದ್ದೇನಾ ಅಥವಾ ಎರಡು ರೂಪಾಯಿ ಸಿಗ್ತಾ ಇದ್ದೇನಾ ಅದ್ರದ್ದು ಫಂಡಮೆಂಟಲ್ ಅನಲೈಸಿಸ್ ಮಾಡೋಣ ಸೊ ಅದು ಫಂಡಮೆಂಟಲಿ ಚೆನ್ನಾಗಿದೆ ಪ್ರಾಸ್ಪೆಕ್ಟ್ಸ್ ಆಗುತ್ತೆ ಅನಿಸಿದರೆ ಅವಾಗ ಹೂಡಿಕೆ ಮಾಡ್ಬೋದು ಬಟ್ ಫಸ್ಟ್ ಥಿಂಗ್ ಇಸ್ ಫಂಡಮೆಂಟಲ್ ಅನಲೈಸಿಸ್ ಇಸ್ ಮಸ್ಟ್ ಫಾರ್ ದಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಓಕೆ ಅದು ಫಂಡಮೆಂಟ್ ಅನಲೈಸ್ ಮಾಡಿ ಸರ್ ನನಗೆ ಗೊತ್ತಾಗಲ್ಲ ಸರ್ ನನಗೆ ಬಿಗಿನರ್ ಇದ್ದೀನಿ ನಾನೇನು ಮಾಡಲಿ ಅಂತ ಅನ್ಸಿದ್ರೆ ಈ ನಿಫ್ಟಿನಲ್ಲಿ ಐವತ್ತು ಸ್ಟಾಕ್ಸ್ ಗಳು ಇರ್ತವೆ ನಿಫ್ಟಿ ಕಿವಿ ಕೇಳಿಸುತ್ತೆ ಫಿಫ್ಟಿ ಅಂತ ಕೇಳಿಸುತ್ತೆ ನಿಫ್ಟಿ ಫಿಫ್ಟಿ ನಿಫ್ಟಿ ಫಿಫ್ಟಿ ಈ ಐವತ್ತು ಕಂಪ್ನಿಗಳಲ್ಲಿ ಒಂದು ಹತ್ತು ಕಂಪ್ನಿಗಳನ್ನು ಆಯ್ಸ್ ಆಯ್ಕೆ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ಲು ಇದು ಅಗೇನ್ ನಾಟ್ ಎ ರೆಕಮೆಂಡೇಶನ್ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇರ್ಬೋದು ಎಚ್ ಡಿ ಎಫ್ ಸಿ ಇರ್ಬೋದು ಐ ಟಿ ಸಿ ಇರ್ಬೋದು ಟಿ ಸಿ ಎಸ್ ಇರ್ಬೋದು ಇನ್ಫೋಸಿಸ್ ಇರ್ಬೋದು ಇದು ಪ್ರತಿಯೊಬ್ಬರಿಗೂ ಗೊತ್ತು ಇದು ಒಳ್ಳೆ ಒಳ್ಳೆ ಕಂಪ್ನಿಗಳಿದ್ವು ಅಂತ ಸೊ ಈ ಕಂಪ್ನಿಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ತುಂಬ ಹೆಚ್ಚಿನ ಒಂದು ಫಾಲ್ ಕಾಣಿಸ್ಕೊಂಡಾಗ ಬಿಟ್ಸ್ ಆ್ಯಂಡ್ ಪೀಸಸ್ ಸ್ಮಾಲ್ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು ಲಾಂಗ್ ಟರ್ಮ್ನಲ್ಲಿ ನಿಫ್ಟಿ ಮೇಲೆ ಹೋಗಬೇಕು ಅಂದರೆ ನಿಫ್ಟಿಯಲ್ಲಿ ಇರ್ತಕ್ಕಂಥ ಹೆವಿ ವೇಟ್ ಚಾಂಪಿಯನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕು ಐ ಸಿ ಐ ಸಿ ಐ ಬ್ಯಾಂಕು ಇನ್ಫೋಸಿಸ್ಸು ಟಿ ಸಿ ಎಸ್ಸು ಹಿಂದೂಸ್ತಾನಿನಲ್ಲಿ ಐ ಟಿ ಸಿ ಇವೆಲ್ಲ ಮೇಲೆ ಹೋಗ್ಲೇಬೇಕು ಎಲ್ ಎನ್ ಟಿ ಇವೆಲ್ಲ ಮೇಲೆ ಹೋಗ್ಲೇಬೇಕು ಸೊ ಬಿದ್ದಾಗ ಬಿದ್ದಾಗ ಎವ್ರಿ ಡಿಪ್ ಇಸ್ ಅಂಗಿಂಗ್ ಅಪರ್ಚುನಿಟಿ ಅಂತ ಹೇಳಿ ಈಗ ಇವೆಲ್ಲ ಲಾರ್ಜ್ ಕ್ಯಾಪ್ ಆಯ್ತು ಅಥವಾ ಸ್ಟ್ರಾಂಗ್ ಕಂಪನೀಸ್ ಆಯ್ತು ಬಟ್ ಈಗ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ರಿಟರ್ನ್ ಪಾಸಿಬಿಲಿಟಿ ಇರುತ್ತೆ ಅಂತ ಹೇಳಿ ಸೊ ಪೆನ್ನಿ ಸ್ಟಾಕ್ ಬೇಡ ಡೈರೆಕ್ಟ್ ಆಗಿ ಸ್ಮಾಲ್ ಕ್ಯಾಪ್ ಕೈ ಹಾಕಿ ಹೋಗ್ಬೇಡಿ ಅನ್ನೋರಿಗೆ ಸ್ಮಾಲ್ ಕ್ಯಾಪ್ ಗೆ ಏನ್ ಅಪರ್ಚುನಿಟಿ ಇದೆ ಮ್ಯೂಚುವಲ್ ಫಂಡ್ ಗೆ ಹೋಗಾ ಅಥವಾ ಸ್ಮಾಲ್ ಏನು ಮಾಡಬಹುದು ಅಂದ್ರೆ ನಾವು ಸಿಂಪಲ್ ಆಗಿ ಅಂದ್ರೆ ಇವನ್ ಮನಿ ಕಂಟ್ರೋಲ್ ಅಂತ ಅಪ್ಲಿಕೇಶನ್ ಇದೆ ಆ ಕಂಟ್ರೋಲ್ ಅಲ್ಲಿ ನಮಗೊಂದು ಇಂಡೆಕ್ಸ್ ಇಂಡೈಸಸ್ ಸಿಗುತ್ತೆ ನಮಗಲ್ಲಿ ನಿಫ್ಟಿ ಫಿಫ್ಟಿ ಇರ್ಬೋದು ನಿಫ್ಟಿ ಹಂಡ್ರೆಡ್ ಇರ್ಬೋದು ಮಿಡ್ ಕ್ಯಾಪ್ ಫಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡು ನಿಫ್ಟಿ ಟೂ ಹಂಡ್ರೆಡ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಂತ ಇರುತ್ತೆ ಈ ಸ್ಮಾಲ್ ಕ್ಯಾಪ್ನಲ್ಲಿ ಐವತ್ತು ಕಂಪ್ನಿಗಳನ್ನು ಆಯ್ಕೆ ಅಲ್ಲಿ ಮಾಡಿರ್ತಾರೆ ಸ್ಮಾಲ್ ಕ್ಯಾಪ್ನಲ್ಲೇ ಒಳ್ಳೆ ಪ್ರತಿಷ್ಠಿತ ಐವತ್ತು ಕಂಪ್ನಿಗಳು ಇರ್ತವೆ ಸೊ ಈಗ ನಾವು ನೋಡ್ತಾ ಇರ್ಬೋದು ಸ್ಮಾಲ್ ಕ್ಯಾಪ್ ಆಸ್ ಗಿವನ್ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಇನ್ನು ಒಂದು ವರ್ಷದಲ್ಲಿ ನೂರು ರೂಪಾಯಿ ಹೂಡಿಕೆ ಮಾಡಿದರೆ ನೂರ ಎಪ್ಪತ್ತು ರೂಪಾಯಿ ಆಗಿರುತ್ತೆ ಅಂತ ಸೊ ನಾವೇನು ಮಾಡ್ಬೋದು ಅಂದರೆ ಅಷ್ಟು ದುಡ್ಡು ಯಾವುದೋ ಒಂದು ಬ್ಯಾಂಕ್ ಒಂದು ಕಂಪ್ನಿನಲ್ಲಿ ಹಾಕಬಾರ್ದು ಅಲ್ಲೇನು ಮಾಡ್ಬೋದು ಐವತ್ತು ಕಂಪ್ನಿಗಳಿದಾವೆ ಒಂದೊಂದು ಸಾವಿರದಂಗೆ ಐವತ್ತು ಕಂಪ್ನಿಯಿಂದ ದುಡ್ಡು ಹಾಕಿದರೆ ಓವರ್ ಆಲ್ ಒಂದು ಎರಡು ಕಂಪ್ನಿ ಮೂರು ಕಂಪ್ನಿ ಫೇಲ್ ಆದರೂ ಪರವಾಗಿಲ್ಲ ಇನ್ನು ಮಿಕ್ಕಿದ ಕಂಪ್ನಿಗಳು ಔಟ್ ಪರ್ಫಾಮ್ ಮಾಡೋದು ಅಂದರೆ ವಿಲ್ ಎ ಫ್ಯಾಂಟಾಸ್ಟಿಕ್ ಮನಿ ಓಕೆ ಸೊ ಸ್ಮಾಲ್ ಕ್ಯಾಪ್ ನಲ್ಲಿ ಮಾಡೋದಿದ್ರು ಕೂಡ ಸ್ಮಾಲ್ ಕ್ಯಾಪ್ ನಲ್ಲಿ ಫಿಫ್ಟಿ ಕಂಪ್ನೀಸ್ ಏನಿರುತ್ತಲ್ಲ ಮನಿ ಕಂಟ್ರೋಲ್ ಅಲ್ಲಿ ಹೋದ್ರೆ ನಿಮಗೆ ಸ್ಟಾಕ್ಸ್ ಕೂಡ ಬಂದ್ಬಿಡುತ್ತೆ ಈ ಸ್ಕ್ರೀನ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಮನಿ ಕಂಟ್ರೋಲ್ ನಲ್ಲಿ ಈ ತರ ನೋಡ್ಕೋಬಹುದು ನಾವು ಸೊ ಈ ಒಂದು ಐವತ್ತು ಕಂಪ್ನಿಗಳಲ್ಲಿ ಎವ್ರಿ ಫಾಲ್ ಎವ್ರಿ ಗುಡ್ ಫಾಲ್ ಗುಡ್ ಫಾಲ್ ಅಂತಂದ್ರೆ ಫಿಫ್ಟಿ ಟೂ ವೀಕ್ಸ್ ಇಂದ ಒಂದು ತರ್ಟಿ ಪರ್ಸೆಂಟ್ ಫಾಲ್ ಆಗಿರ್ಬೇಕು ದಟ್ ಈಸ್ ಎ ವೆರಿ ಗುಡ್ ಫಾಲ್ ಟ್ವೆಂಟಿ ಪರ್ಸೆಂಟ್ ತರ ಫಾಲ್ ಆಗಿತ್ತು ಅಂದ್ರೆ ಯು ಕ್ಯಾನ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ ಹೇಳ್ತಿದ್ರು ಓಕೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಕೇಳಲೇಬೇಕಾಗಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ ಯಾವ ಥರ ಮಾಡಲಿ ನಾನು ಪಾರ್ಟ್ ಟೈಮ್ ಮಾಡಲ ಅಥವಾ ಮಾಡ್ತಿರೋ ಕೆಲಸ ಬಿಟ್ಟು ನನ್ನ ಡೇ ಜಾಬ್ ಬಿಟ್ಟು ಇಲ್ಲಿ ಬಂದುಬಿಡ್ಲ ಅನ್ನೋ ಗೊಂದಲದಲ್ಲೂ ಕೂಡ ತುಂಬ ಜನ ಇರ್ತಾರೆ ಕೆಲವರು ಆ ರೀತಿ ಡಿಸಿಷನ್ಗಳನ್ನು ಕೂಡ ತಗೊಂಡಿದ್ದಾರೆ ಏನು ಹೇಳೋಕ್ಕೆ ಬಯಸ್ತೀರ ಆರು ತಿಂಗಳುಗಳ ಕಾಲ ನೀವು ಪೇಪರ್ ಟ್ರೇಡ್ ಮಾಡಿ ನೋಡಬೇಕು ಅಥವಾ ರಿಯಲ್ ಟ್ರೇಡ್ ಮಾಡ್ತೀರಾ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಪೇಪರ್ ಟ್ರೇಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯನ ಸ್ಯಾಲರಿ ಮೂವತ್ತು ಸಾವಿರ ಇದೆ ಅಂದರೆ ಟ್ರೇಡಿಂಗ್ನಿಂದ ಟ್ರೇಡಿಂಗ್ನಿಂದ ಅರವತ್ತು ಸಾವಿರ ಇನ್ಕಮ್ ಕನ್ಸಿಸ್ಟೆಂಟ್ಲಿ ಆರು ತಿಂಗಳು ಮಾಡೋಕ್ಕಾಗ್ತಾ ಇದೆ ನಾನು ಅವ್ರ ಕೈಯಲ್ಲಿ ಯಾವುದು ಲಾಸ್ ಇರದೆ ಅಂದರೆ ಮಾತ್ರ ಅವರು ಅವರಿಗೆ ಹೇಳ್ಕೋಬೇಕು ನಾನು ಎಲಿಜಿಬಲ್ ಟು ಕ್ವಿಟ್ ದ ಜಾಬ್ ನನಗೆ ಸಮಗ್ರವಾದ ಒಂದು ನಾಲೆಜ್ ಇದೆ ಅಂತ ಅರ್ಥ ಇಲ್ಲ ನಾನು ಒಂದು ತಿಂಗಳಲ್ಲಿ ಮೂವತ್ತು ಸಾವಿರ ಇರೋದು ಅರವತ್ತು ಸಾವಿರ ಮಾಡಿಬಿಟ್ಟೆ ಮುಂದಿನ ತಿಂಗಳಲ್ಲಿ ಐವತ್ತು ಸಾವಿರ ಕಳ್ಕೊಂಡೆ ಅಂದರೆ ದೆನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ನಲ್ಲಿ ಅವ್ರಿಗಿನ್ನೂ ಅಷ್ಟೊಂದು ಪರಿಣಿತಿ ಇಲ್ಲ ಸಾಕಷ್ಟು ಜನ ಸ್ಕ್ಯಾಮ್ಸ್ ಕೂಡ ಮಾಡ್ತಾರೆ ತುಂಬ ಜನ ಜಾಸ್ತಿ ಇದ್ರ ಬಗ್ಗೆ ಇವಾಗಷ್ಟೇ ತಿಳ್ಕೊಳ್ಳೋಕೆ ಶುರು ಮಾಡಿರೋರಿಗೆ ಇದರಿಂದ ತುಂಬ ಲಾಸ್ ಕೂಡ ಆಗ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸೋದಾದರೆ ಸರ್ ಸ್ಕ್ಯಾಮ್ಸ್ ಅಂತೂ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಮೂರುವರೆ ಮಾರ್ಕೆಟ್ ಹಾಗಿಲ್ಲ ಈ ಹಿಂದಿ ಕಾಲ್ಗಳು ಮತ್ತು ಇತ್ತೀಚೆಗೆ ಕನ್ನಡದಲ್ಲಿ ಕೂಡ ಕಾಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್ ಆಪ್ ಟ್ರೇಡಿಂಗ್ ಕರ್ತೇ ಹೋ ಆಪ್ಕುಮೆ ಹಮ್ಮ ಮದತ್ ಕರೆಂಗೆ ನಿಮಗೆ ನಾವು ಕಾಲ್ಸ್ ಕೊಡ್ತೀವಿ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಐವತ್ತು ಸಾವಿರ ದುಡ್ಡು ಇದೇನಾ ಇಪ್ಪತ್ತು ಸಾವಿರ ದುಡ್ಡು ನೋಡಿ ನಾನು ನಿಮಗೆ ಕಾಲ್ ಕೊಡ್ತೀವಿ ಕಾಲ್ ತೊಗೊಳ್ಳಿ ಪುಟ್ ತೊಗೊಳ್ಳಿ ಅಂತೇಳಿ ಕೊಡಿಸ್ತಾರೆ ಅದರಲ್ಲಿ ಏನಾಗಿದೆ ಅಂದರೆ ಒಂದು ಶೇರಿಂಗ್ ಥರ ನಡೀತಾ ಇದೆ ನಾನು ನಾವು ಕಾಲ್ಸ್ ಕೊಡ್ತೀನಿ ಸಕ್ಸಸ್ ಆಯಿತು ಅಂದರೆ ನೀವು ಫಾರ್ಟಿ ಪರ್ಸೆಂಟ್ ನಮಗೆ ಕೊಡಬೇಕು ಸಿಕ್ಸ್ಟಿ ಪರ್ಸೆಂಟ್ ಇಟ್ಕೊಳ್ಳಿ ಅಂತ ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಎರಡು ವರ್ಗಗಳು ಮಾರ್ಕೆಟ್ನಲ್ಲಿ ಒಂದು ಐದರ ಮೇಲೆ ಹೋಗ್ಬೋದು ಇಲ್ಲ ಮಾರ್ಕೆಟ್ ಕೆಳ ಬೀಳ್ಬೋದು ನೂರು ಜನಗಳಿಗೆ ಫೋನ್ ಮಾಡಿದಾಗ ಐವತ್ತು ಜನಕ್ಕೆ ಕಾಲ್ನ ಬೈ ಮಾಡಿಸೋದು ಐವತ್ತು ಜನಕ್ಕೆ ಪುಟ್ಟನ್ನ ಬೈ ಮಾಡಿಸೋದು ಇಬ್ರಿಗೂ ಹೇಳೋದು ಈ ಲೆವೆಲ್ಗಿಂತ ಕಡಿಮೆ ಹೋದರೆ ಸ್ಟಾಪ್ ಲಾಸ್ ಇಟ್ಬಿಡಿ ಅಂತ ಹೇಳೋದು ಸೊ ಮಾರ್ಕೆಟ್ನಲ್ಲಿ ಒಂದಂತೂ ನಿಶ್ಚಿತ ಮಾರ್ಕೆಟ್ ಮೇಲಾರ ಹೋಗುತ್ತೆ ಇಲ್ಲ ಕೆಳಗಾರ ಹೋಗುತ್ತೆ ಮಾರ್ಕೆಟ್ ಮೇಲೆ ಹೋಯ್ತು ಅಂದರೆ ಕಾಲ್ ಬಯರ್ಸಿಗೆಲ್ಲ ಲಾಭ ಆಗಿಬಿಡುತ್ತೆ ನೋಡಿ ನಾನು ನಿಮಗೆ ಹೇಳಿದ್ನಲ್ಲ ಲಾಭ ಬರುತ್ತೆ ಅಂತ ನೋಡಿ ಲಾಭ ಬಂದಿದೆ ಕೊಡಿ ನನಗೆ ನನ್ನ ಪರ್ಸೆಂಟೇಜ್ ಫಾರ್ಟಿ ಪರ್ಸೆಂಟ್ ಕೊಡಿ ಅಂತಿಸ್ಕೊಳ್ತಕ್ಕಂಥದ್ದು ಈ ಕಡೆ ಪುಟ್ನವರಿಗೆ ಲಾಸ್ ಆಗಿರ್ತೀನಿ ನಾನು ಹೇಳಿದ್ನಲ್ಲ ನಿಮಗೆ ಸ್ಟಾಪ್ ಲಾಸ್ ಇಡಿ ಅಂತ ನೋ ಪ್ರಾಬ್ಲಮ್ ನಾಳೆ ನಿಮಗೆ ಒಳ್ಳೆ ಕಾಲ್ ಕೊಡ್ತೀನಿ ನಾಳೆ ತೊಗೊಳ್ಳಿ ಅಂತ ಹೇಳೋದು ನಾಳೆ ಏನಾದರೂ ಅವ್ರು ಪ್ರಾಫಿಟ್ ಆಯಿತು ಅಂದರೆ ಇವ್ರ ದುಡ್ಡು ಕೊಡಬೇಕು ಸೊ ಮಾರ್ಕೆಟ್ ಏನಾರು ಆಗಲಿ ಈ ಸ್ಕ್ಯಾಮ್ ಮಾಡ್ತಕ್ಕಂಥವ್ರು ದುಡ್ಡು ಮಾಡ್ತಾ ಹೋಗ್ತಿದ್ದಾರೆ ಯಾರೇ ಬಿಗಿನರ್ಸ್ ಇರ್ಬೋದು ಅಥವಾ ಎಷ್ಟೊಂದು ವರ್ಷಗಳಿಂದ ಇದ್ರೂ ಇರ್ಬೋದು ಇನ್ನೊಬ್ರು ಮೇಲೆ ನಂಬ್ಕೊಂಡು ಅವ್ರು ಯಾರೋ ಕಾಲ್ ಕೊಡ್ತಾರೆ ಅದನ್ನು ಬೇಡ ನಮ್ಮ ಒಂದು ಎಜುಕೇಷನ್ ಮೇಲೆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ವಿಲ್ ಇನ್ವೆಸ್ಟ್ ದಿ ಮಾರ್ಕೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ದಯಾನಂದ್ ಬಂಗಾಳ ಅವರೇ ಇಷ್ಟೊತ್ತು ನಾವು ಬೇಸಿಕ್ಸ್ ಎಲ್ಲ ತಿಳ್ಕೊಂಡ್ವಿ ಇನ್ವೆಸ್ಟರ್ಸ್ಗೆ ಹೇಗೆ ಅಂತ ನಾವು ತಿಳ್ಕೊಂಡ್ವಿ ತುಂಬ ಧನ್ಯವಾದ ನಿಮಗೆ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಟ್ರೇಡರ್ಸನ್ನ ಫೋಕಸ್ ಮಾಡಿ ಡಿಸ್ಕಷನ್ಸನ್ನು ಕಂಟಿನ್ಯೂ ಮಾಡ್ತೀವಿ ವಿಶೇಷವಾಗಿ ಟ್ರೇಡರ್ಸ್ ಹಣವನ್ನು ಉಳಿಸ್ಕೊಳ್ಳೋದು ಹೇಗೆ ಏನಿದು ಹೆಡ್ಜಿಂಗ್ ಅಂತ ಹೇಳಿದ್ರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂದರೆ ಏನು ಸ್ಟಾಪ್ ಲಾಸ್ ಇಡಬೇಕಾ ಬೇಡವಾ ಹೇಗೆ ಮಾರ್ಕೆಟ್ ಬಿದ್ದರೂ ಲಾಭ ಮೇಲಕ್ಕೆ ಹೋದರೂ ಲಾಭ ಫ್ಲ್ಯಾಟ್ ಆಗಿದ್ರೂ ಲಾಭ ಅದಕ್ಕೆ ಏನು ಸ್ಟ್ರಾಟಜಿ ಅದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ನೋಡಿ ಇಲ್ಲಿ ಟ್ಯಾಪ್ ಮಾಡುವ ಮೂಲಕ ನೀವು ನೇರವಾಗಿ ಆ ಎಪಿಸೋಡ್ಗೆ ಜಂಪ್ ಆಗ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ